ಎಲ್ಲರಿಗೂ ನಮಸ್ಕಾರ ಹವ್ಯಸಕ್ಕಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಅಕ್ಕಿಯಿಂದ ಮಾಡುವ ಕೇಸರಿ ಭಾತಿನ ಬಗ್ಗೆ ಹೇಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಕೆ ಜಿ ಅಕ್ಕಿ ಬಾತ್ ಮಾಡಿದ್ದೀನಿ ಯಾಕೆಂದರೆ ಸ್ವಲ್ಪ ಜಾಸ್ತಿ ಬೇಕು ನನಗೆ ಅಂತ ನಿಮಗೆ ಈಸಿ ಆಗಲಿ ಅಂತ ಒಂದು ಕೆ ಜಿ ಅಕ್ಕಿ ಬಾತ್ ಮಾಡೋದು ಹೇಗೆ ಅಂತ ಇದ್ದೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಕೆ ಜಿ ಅಕ್ಕಿ ಸಣ್ಣ ಅಕ್ಕಿ ಆಗಬೇಕದಕ್ಕೆ ಮುಕ್ಕಾಲು ಕೆ ಜಿ ತುಪ್ಪ ಚೆನ್ನಾಗಿರೋ ತುಪ್ಪ ತಗೊಳ್ಳಿ ಎರಡೂವರೆ ಕೆ ಜಿ ಸಕ್ಕರೆ ಅದರ ಮೇಲೆ ಲವಂಗ ಹಾಕಿದ್ದೀನಿ ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ಸ್ವಲ್ಪ ಅರ್ಧ ಬೌಲು ಹಾಲು ಅದು ಬಿಸಿಯಾಗಿರಲಿ ಕೇಸರಿ ಹತ್ತು ಗ್ರಾಮು ಸ್ವಲ್ಪ ಉಪ್ಪು ಲಿಂಬು ಗೋಡಂಬಿ ದ್ರಾಕ್ಷಿ ಇವಿಷ್ಟು ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಇನ್ನು ನಾನು ಅನ್ನವನ್ನು ಮಾಡಿಟ್ಕೊಂಡೇ ನಿಮಗೆ ತೋರಿಸ್ತಾ ಇದ್ದೀನಿ ಅನ್ನ ಬೇಯಿಸ್ಬೇಕಾದ್ರೆ ಚೆನ್ನಾಗಿ ಬೆಂದಿರಬೇಕು ಮೆತ್ತಗಾಗಿರಬೇಕು ಅಂದರೆ ಅನ್ನಕ್ಕೆ ಸ್ವಲ್ಪ ಜಾಸ್ತಿ ನೀರಿಟ್ಟು ಬೇಯಿಸಿ ಬಾಗಿಸಿದ ಅನ್ನ ಮಾಡಿ ಅದೇ ಚೆನ್ನಾಗೇ ಆಗುವುದು ಚೆನ್ನಾಗಿ ವಾಸನೆ ಬರುವಂಥ ಅಕ್ಕಿ ಹಾಕ್ಕೊಂಡಿರೋದ್ರಿಂದ ಬಾಗಿಸಿದ ಅನ್ನ ಮಾಡಿದರೂ ಚೆನ್ನಾಗೇ ಆಗುತ್ತೆ ಅನ್ನ ಬಾಗಿಸಿದ ಮೇಲೆ ಒಂದು ಪಾತ್ರೆಗೆ ಒಂದು ದೊಡ್ಡ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಒಂದು ನಾಲ್ಕು ಸ್ಪೂನಿಂದ ಐದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಆಮೇಲೆ ಅದಕ್ಕೆ ಅನ್ನ ಬಿಸಿ ಬಿಸಿ ಅನ್ನ ಹಾಕಿ ಅದರ ಮೇಲೆ ಎರಡೂವರೆ ಕೆ ಜಿ ಆಗುವಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಕಲಿಸ್ಬೇಕು ಆ್ಯಡ್ ಮಾಡ್ಕೋತಾ ಇರಬೇಕಾದ್ರೆ ಲವಂಗ ಯಾಕೆ ಹಾಕಿದ್ದೀನಿ ಅಂದರೆ ಲವಂಗ ತೆಗೆದುಬಿಡಿ ಲವಂಗ ಹಾಕಬೇಡಿ ಅದನ್ನು ತೆಗೀರಿ ಲವಂಗ ಹಾಕೋ ಹಾಕಿ ಸಕ್ಕರೆ ಇಡೋದ್ರಿಂದ ಸಕ್ಕರೆಗೆ ಯಾವುದೇ ರೀತಿ ಇರುವೆಗಳು ಹತ್ತಲ್ಲ ಅಂತ ಲವಂಗ ಹಾಕಿ ಇಟ್ಟಿರ್ತೀವಿ ನಾವು ಸ್ವಲ್ಪ ಜಾಸ್ತಿ ಸಕ್ಕರೆಗಳೆಲ್ಲ ಇದ್ದರೆ ಲವಂಗ ಹಾಕಿಟ್ಕೊಂಡ್ರೆ ಇರುವೆಗಳು ಬಂದು ಮುತ್ತಲ್ಲ ಇರುವೆಗಳು ಬರಲ್ಲ ಅಂತ ಲವಂಗ ಹಾಕಿ ಆಮೇಲೆ ನೀವು ಬೇಕಾದಾಗ ಅದನ್ನು ತೆಗೆದು ಉಳಿದು ಹಾಕ್ಬೋದು ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡಬೇಕು ಫುಲ್ ಮಿಕ್ಸ್ ಆಗಬೇಕು ಯಾವುದೇ ಗಂಟು ಇರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮತ್ತು ಮೇಲಿಂದ ತುಪ್ಪ ಹಾಕಿ ಒಳ್ಳೆಯ ತುಪ್ಪ ಹಾಕಿ ಚೆನ್ನಾಗಿ ಐದುನೂರು ಗ್ರಾಮಷ್ಟು ತುಪ್ಪನ ಹಾಕಿಬಿಡಿ ಹಾಕಿ ಮಿಕ್ಸ್ ಮಾಡಬೇಕು ಮತ್ತೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಲೆ ಮೇಲೆ ಇಟ್ಕೋಬೇಕು ಒಲೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಪಾಕ ಬರೋ ತನಕ ಕಾಸ್ತಾನೆ ಇರಬೇಕು ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸೌಕಾಶಿ ಯಾವುದೇ ಗಂಟಿಲ್ದಿದ್ದಂಗೆ ಕಾಸ್ಬೇಕು ಅದಕ್ಕೆ ಹೆಚ್ಚಾಗಿ ನಾವು ಮರದ ಹುಟ್ಟನ್ನು ಬಳಸ್ತೇವೆ ನಾವು ಒಲೆ ಮೇಲೆ ಮಾಡೋದು ಮರದ ಹುಟ್ಟು ಬೆಳೆಸೋದು ಜಾಸ್ತಿ ಅದು ಚೆನ್ನಾಗಾಗತ್ತೆ ಅಂತ ಇನ್ನು ಇದನ್ನು ನೆನೆಸಿಟ್ಕೊಳ್ಳಿ ಬಿಸಿ ಆಗಿರೋ ಹಾಲಲ್ಲಿ ಕೇಸರಿಯನ್ನು ಹಾಕಿ ನೆನೆಸ್ಕೊಳ್ಳಿ ಚೆನ್ನಾಗಿ ನೆನೆಸ್ಕೊಳ್ಳಿ ಅದು ನೆನೆಲಿ ಸ್ವಲ್ಪ ಹೊತ್ತು ಆಮೇಲೆ ಇಲ್ಲಿ ಕಾಸ್ತಾನೇ ಇರಿ ಚಲೋ ಚೆನ್ನಾಗಿ ಕಾಸಬೇಕು ಇರಬೇಕು ಅಡಿ ಹಿಡಿಬಾರ್ದು ಯಾಕೆಂದರೆ ಅಡಿ ಹಿಡಿದ್ರೆ ಅದು ವಾಸನೆ ಆಗುತ್ತೆ ಚೆನ್ನಾಗಾಗಲ್ಲ ಹುಟ್ಟು ನೋಡಿ ಬಿಡ್ತಾ ಇರಬೇಕು ಆ ರೀತಿ ಚೆನ್ನಾಗಿ ಬರ್ತಾ ಇದೆ ನೋಡಿ ಕಾಸ್ತಾ ಇರಿ ಸೊ ಇನ್ನೂ ಸ್ವಲ್ಪ ಹೊತ್ತಾಗಿ ಕಾಯ್ತಾನೇ ಇರಬೇಕು ಒಂದು ಅರ್ಧ ಗಂಟೆ ಅಂತೂ ಬೇಕೇ ಬೇಕು ಕಾಸಕ್ಕೆ ಜಾಸ್ತಿ ಜಾಸ್ತಿಗಾದರೆ ಜಾಸ್ತಿ ಬೇಕು ಬೆಂಕಿ ಸಣ್ಣ ಮಾಡಿಕೊಂಡ್ರೆ ಜಾಸ್ತಿ ಹೊತ್ತಬೇಕು ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ ಹೊತ್ತಬೇಕು ಈಗ ಅದಕ್ಕೆ ಕೇಸರಿಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕೇಸರಿ ಕಲರ್ ಬರ್ತಾ ಇದೆ ನೋಡಿ ಕೇಸರಿಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಆ್ಯಡ್ ಮಾಡಿ ಅದನ್ನು ಕೇಸರಿ ಕಲರ್ ಬರ್ತಾ ಇದೆ ಚೆನ್ನಾಗಿ ಕಲರ್ ಬರಲಿ ಕಾಸ್ತಾನೇ ಇರಬೇಕು ಕೇಸರಿ ಕಾಸಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ಇಟ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಈಗ ಒಂಚೂರು ಲೆಮನ್ ಹಿಂಡಿ ಒಂದು ಲಿಂಬು ಬೇಕು ಇದಕ್ಕೆ ಒಂದು ಲಿಂಬು ಬೇಕು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಚೌಳು ಹೊಡಿಬಾರ್ದು ಅಂತ ಲೆಮನ್ ಲೆಮನ್ ಹಾಕ್ತೀವಿ ಅದಕ್ಕೆ ಅದಕ್ಕೆ ಈಗ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿ ಒಂದು ಚಮಚ ಉಪ್ಪು ಹಾಕಿದರೆ ಸಾಕು ಉಪ್ಪು ಉಪ್ಪು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಸಬೇಕು ತುಪ್ಪ ಬಿಡುತ್ತೆ ಸ್ವಲ್ಪ ಮೇಲ್ಗಡೆಯಿಂದೆಲ್ಲ ತುಪ್ಪ ಕಾಣುತ್ತೆ ಆ ರೀತಿ ಕಾಯಿಸ್ಕೊಂಡು ತೋಪಿನ ತಳ ಬಿಡುತ್ತೆ ಮತ್ತು ಹುಟ್ಟಿನಲ್ಲಿ ಹುಟ್ಟಿಂದ ಕೆಳಗೆ ಚೆನ್ನಾಗಿ ಬೀಳುತ್ತೆ ನೋಡಿ ಆ ರೀತಿ ಚೆನ್ನಾಗಿ ಬರಬೇಕು ಒಳ್ಳೆ ಗೋಡಂಬಿ ದ್ರಾಕ್ಷಿ ತುಪ್ಪದಲ್ಲಿ ಒಂದು ಎರಡು ಮೂರು ಚಮಚ ತುಪ್ಪ ಹಾಕಿ ಚಲೋ ಹುರ್ಕೊಳ್ಳಿ ಗೋಡಂಬಿ ದ್ರಾಕ್ಷಿ ಹುರಿದು ಮ್ಯಾಲಿಂದ ಹಾಕ್ಬಿಟ್ರೆ ನಿಮ್ಮ ಕೇಸರಿ ಭಾತ್ ರೆಡಿ ಆದಂಗೆ ಮತ್ತೇನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ರಿಗೂ ಗೋಡಂಬಿ ದ್ರಾಕ್ಷಿ ಬರಬೇಕಲ್ಲ ಮೇಲಿರೋ ಒಗ್ಗರಣೆಗೆ ಹಾಕಿದಂಗೆ ಅದು ಚೆನ್ನಾಗಿ ಬರುತ್ತೆ ಎಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಬರುತ್ತೆ ಕಲರು ರುಚಿ ಎಲ್ಲ ಚೆನ್ನಾಗೇ ಬರುತ್ತೆ ಇದು ನೋಡಿ ಈಗ ನಮ್ಮ ಇದು ರೆಡಿ ಆಯಿತು ಕೇಸರಿ ಭಾತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಲೈಕ್ ಮಾಡಿ ನಮಸ್ಕಾರ